ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಮಾರ್ಗಶಿರ ಮಾಸದ ಹೊಸ್ತಿಲು ಹುಣ್ಣಿಮೆಯಂದು ಲಕ್ಷ್ಮೀ ಪೂಜೆ ಮಾಡುವುದರ ಜೊತೆಗೇನೆ ಹೊಸ್ತಿಲು ಪೂಜೆಯನ್ನು ಸಹ ಮಾಡಬೇಕು. ಸರಳವಾಗಿ ಹೊಸ್ತಿಲು ಪೂಜೆಯನ್ನು ಹೊಸ್ತಿಲು ಹುಣ್ಣಿಮೆಯಂದು ಹೇಗೆ ಮಾಡಬೇಕು, ಹಾಗೆಯೇ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಮೊದಲಿಗೆ ಹೊಸ್ತಿಲನ್ನು ಸ್ವಚ್ಛ ಮಾಡ್ಕೊಳ್ಳಿ. ಪ್ರತಿನಿತ್ಯ ಕೂಡ ಹೊಸ್ತಿಲು ಪೂಜೆಯನ್ನು ಮಾಡಬೇಕಾದ್ರೆ ನೀರಿನಿಂದ ಹೊಸ್ತಿಲನ್ನು ಒಂದು ಬಟ್ಟೆಯಿಂದ ಸ್ವಚ್ಛ ಮಾಡ್ಕೊಳ್ತೀವಿ. ಆದರೆ ಹೊಸ್ತಿಲು ಹುಣ್ಣಿಮೆಯ ದಿನದಂದು ನೀರಿಗೆ ಗಂಗಾ ಜಲ ಇಲ್ಲ ಅಂದರೆ ಹಸುವಿನ ಗಂಜಲವನ್ನು ಹಾಕಿ ಒಂದು ಬಟ್ಟೆಯಿಂದ ಹೊಸ್ತಿಲನ್ನು ಚೆನ್ನಾಗಿ ಸ್ವಚ್ಛ ಮಾಡ್ಕೊಳ್ಳಿ. ಹೊಸ್ತಿಲಿನ ಕ್ಲೀನ್ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಬಟ್ಟೆಯನ್ನು ಇಟ್ಕೊಂಡಿರಬೇಕು. ಮನೆಯ ನೆಲ ಒರೆಸೋದಕ್ಕೆ, ಹಾಗೆಯೇ ಬೇರೆ ಯಾವುದಾದರೂ ಕೆಲಸಕ್ಕೆ ಬಳಸುವಂಥ ಯೂಸ್ ಮಾಡುವಂಥ ಬಟ್ಟೆಯಿಂದ ಹೊಸ್ತಿಲನ್ನು ಕ್ಲೀನ್ ಮಾಡಬಾರದು. ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಬಟ್ಟೆಯನ್ನು ಇಟ್ಟಿರಿ. ಹೊಸ್ತಿಲನ್ನು ಸ್ವಚ್ಛ ಮಾಡಿದ ನಂತರ ನೀರಿನಲ್ಲಿ ಅರಿಶಿನವನ್ನು ಕಲಸಿ ಹೊಸ್ತಿಲಿಗೆ ಸಂಪೂರ್ಣವಾಗಿ ಹೊಸ್ತಿಲ ಸಂಪೂರ್ಣ ಆಗೋ ಥರ ಅರಿಶಿನವನ್ನು ಹಚ್ಚಿ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹೊಸ್ತಿಲಿಗೆ ಹಚ್ಚಿ ರಂಗೋಲಿಯನ್ನು ಹಾಕಬೇಕು. ಹೊಸ್ತಿಲ ಮೇಲೆ 24 ಎಳೆಯ ರಂಗೋಲಿಯನ್ನು ಹಾಕಿ, ಬೇರೆ ಎಲ್ಲ ರಂಗೋಲಿಯನ್ನು ನಾವು ಹೊಸ್ತಿಲಿನ ಮೇಲೆ ಹಾಕೋದಕ್ಕಿಂತ 24 ಎಳೆಯ ರಂಗೋಲಿಯನ್ನು ಹಾಕೋದೇ ತುಂಬಾ ಶ್ರೇಷ್ಠ. ಅಂದರೆ 4 ಎಳೆ ಎಳೆಯಾಗಿ ಹೊಸ್ತಿಲಿನ ಬಲಭಾಗದಲ್ಲಿ 12 ಎಳೆ, ಹಾಗೆಯೇ ಎಡಭಾಗದಲ್ಲಿ 12 ಎಳೆ ಬರೋ ಥರ ಒಟ್ಟು 24 ಎಳೆಯ ರಂಗೋಲಿಯನ್ನು ಹೊಸ್ತಿಲಿನ ಮೇಲೆ ಹಾಕಬೇಕು. ಈ ಹೊಸ್ತಿಲಿನ ಕೆಳಭಾಗದಲ್ಲಿ ಮತ್ತು ಹಾಗೆಯೇ ಹೊಸ್ತಿಲಿನ ಅಕ್ಕಪಕ್ಕದಲ್ಲಿ ಬೇರೆ ರೀತಿಯ ನಿಮಗೆ ಇಷ್ಟವಾಗುವಂಥ ರಂಗೋಲಿಯನ್ನು ಹಾಕೋಬೋದು. ಲಕ್ಷ್ಮಿಯ ಪಾದದ ಹೆಜ್ಜೆ ಗುರುತುಗಳ ರಂಗೋಲಿಯನ್ನು ಸಹ ಹೊಸ್ತಿಲ ಬಳಿ ಹಾಕಿ ತುಂಬಾ ಒಳ್ಳೆಯದು. ಹೊಸ್ತಿಲಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ವಾಸವಿರುತ್ತೆ ಅನ್ನುವುದು ನಮ್ಮ ನಂಬಿಕೆ. ಹಾಗಾಗಿ ನಾವು ಹೊಸ್ತಿಲ ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ರಂಗೋಲಿಯನ್ನು ಬಿಡಿಸಿದ ನಂತರ ಹೂಗಳಿಂದ ನಿಮಗೆ ಯಾವ ರೀತಿಯಾಗಬೇಕೋ ಆ ರೀತಿಯಾಗಿ ಅಲಂಕಾರವನ್ನು ಮಾಡ್ಕೊಳ್ಳಿ. ಹಾಗೆಯೇ ಎರಡು ವೀಳ್ಯದೆಲೆ, ಅಡಿಕೆ ಮತ್ತು ಬಾಳೆಹಣ್ಣನ್ನು ಹೊಸ್ತಿಲ ಮೇಲೆ ಇಡಬೇಕು. ಹಾಗೆಯೇ ಹೊಸ್ತಿಲ ಎರಡೂ ಸೈಡಲ್ಲೂ ಕೂಡ ದೀಪಗಳನ್ನು ಹಿಡಿ, ಬರೀ ನೆಲದ ಮೇಲಿನ ದೀಪಗಳನ್ನು ಹಿಟ್ಟು ಹಚ್ಚಬಾರದು. ಹಾಗಾಗಿ ವೀಳ್ಯದೆಲೆಯ ಮೇಲೆ ದೀಪಗಳನ್ನು ಹಿಟ್ಟು ದೀಪ ಹಚ್ಚಿ, ಹಾಗೆ ಇನ್ನೊಂದು ನೈವೇದ್ಯವನ್ನು ಸಹ ನಾವು ಮಾಡಿ ಇಡಬೇಕು. ಇದು ಹೊಸ್ತಿಲು ಹುಣ್ಣಿಮೆ, ಹಾಗೆಯೇ ವಿಶೇಷವಾಗಿ ಹೊಸ್ತಿಲು ಪೂಜೆಯನ್ನು ಮಾಡೋದರಿಂದ ನಾವು ನೈವೇದ್ಯವನ್ನು ಮಾಡಿ ಇಡಲೇಬೇಕು. ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು, ಪೊಂಗಲ್ ಆಗಿರ್ಬೋದು, ಸಿಹಿ ಅವಲಕ್ಕಿ ಆಗಿರ್ಬೋದು, ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿಡಿ. ಹಾಗೆಯೇ ಒಂದು ಸಂಕಲ್ಪದ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಿ, ದೀಪ ಹಚ್ಚಿ ಅಗರಬತ್ತಿಯಿಂದ ಪೂಜೆ ಮಾಡಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ. ತೆಂಗಿನಕಾಯಿಯನ್ನು ಒಡಿಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಏನಾಗಬೇಕಾಗಿದೆಯೋ, ನಿಮ್ಮ ಇಷ್ಟಾರ್ಥ ಏನಾಗಬೇಕಾಗಿದೆಯೋ ಅದನ್ನು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿಯನ್ನು ಒಡೆದು ಹೊಸ್ತಿಲ ಎರಡೂ ಸೈಡಲ್ಲೂ ಕೂಡ ಇಟ್ಟು ಹೊಸ್ತಿಲನ್ನು ಕೈಯಿಂದ ಮುಟ್ಟಿ ನಮಸ್ಕಾರವನ್ನು ಮಾಡಿ. ಈ ಹೊಸ್ತಿಲು ಹುಣ್ಣಿಮೆಯ ದಿನದಂದು ಹೊಸ್ತಿಲು ಪೂಜೆಯ ಜೊತೆಗೇ ಅಲ್ಲೇ ಇರುವ ತುಳಸಿ ಪೂಜೆಯನ್ನು ಸಹ ಮಾಡಬೇಕು. ನಾವು ಮನೆಯ ಹೊಸ್ತಿಲ ಬಳಿಯಲ್ಲೇ ನಾವು ತುಳಸಿ ಕಟ್ಟೆಯನ್ನು ಇಟ್ಟಿರ್ತೀವಿ, ಇಲ್ಲಾಂದರೆ ತುಳಸಿಯನ್ನು ಒಂದು ಪಾಟಲ್ಲಿ ಹಾಕಿಟ್ಟಿರ್ತೀವಿ. ಆ ತುಳಸಿಗೆ ಪೂಜೆಯನ್ನು ಸಹ ಅದನ್ನು ಮಾಡಬೇಕು. ತುಳಸಿ ಕಟ್ಟೆಯನ್ನು ಚೆನ್ನಾಗಿ ಒರೆಸಿ ಅರಿಶಿನ ಕುಂಕುಮ ಮತ್ತು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವನ್ನು ಹಾಕಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ. ಇದಿಷ್ಟು ಹೊಸ್ತಿಲು ಹುಣ್ಣಿಮೆಯ ದಿನದಂದು ಸರಳವಾಗಿ ಹೊಸ್ತಿಲು ಪೂಜೆಯನ್ನು ಮಾಡುವ ವಿಧಾನ. ಇನ್ನೂ ಕೆಲವೊಬ್ಬರು ತುಂಬ ಗ್ರ್ಯಾಂಡಾಗೇ ಮಾಡ್ತಾರೆ. ನೀವು ಹೊಸ್ತಿಲು ಪೂಜೆಯನ್ನು ಮಾಡಿ ಮುಗಿಸಿದ ನಂತರ 5 ಜನ ಇಲ್ಲ 3 ಜನ ಮುತ್ತೈದೆಯರನ್ನು ಅದನ್ನು ಮನೆಗೆ ಕರೆದು ಅರಿಶಿನ ಕುಂಕುಮವನ್ನು ಕೊಡುವ ಪದ್ಧತಿ ಕೂಡ ಇದೆ. ನಿಮಗೆ ಯಾವ ರೀತಿ ಸಾಧ್ಯನೋ ಆ ರೀತಿಯಾಗಿ ಮಾಡಿ. ಹಾಗೆಯೇ ಈ ಹೊಸ್ತಿಲು ಹುಣ್ಣಿಮೆಯ ದಿನದಂದು ಹೊಸ್ತಿಲು ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ, ಈ ಹೊಸ್ತಿಲು ಹುಣ್ಣಿಮೆ ಇರುವುದು ಡಿಸೆಂಬರ್ 8 ತಾರೀಕು ಗುರುವಾರದ ದಿನ. ಡಿಸೆಂಬರ್ 7 ತಾರೀಕು ಬುಧವಾರದ ದಿನ ಬೆಳಗ್ಗೆ 8:01 ಪ್ರಾರಂಭವಾದರೆ ಡಿಸೆಂಬರ್ 8 ತಾರೀಕು ಗುರುವಾರ ಬೆಳಗ್ಗೆ 9:37 ಮುಕ್ತಾಯವಾಗುತ್ತೆ. ಸೊ ಡಿಸೆಂಬರ್ 8 ಗುರುವಾರದ ದಿನ ಹುಣ್ಣಿಮೆ ಇರೋದು, ಹೊಸ್ತಿಲು ಹುಣ್ಣಿಮೆ ಇರೋದು. ಜೊತೆಗೆ ಈ ಡಿಸೆಂಬರ್ 8 ತಾರೀಕು ಮಾರ್ಗಶಿರ ಮಾಸದ 3 ಗುರುವಾರದ ಲಕ್ಷ್ಮೀ ಪೂಜೆ ಸಹ ಇದೆ. ಜೊತೆಗೆ ಹುಣ್ಣಿಮೆ, ಹೊಸ್ತಿಲು ಹುಣ್ಣಿಮೆ ಕೂಡ ಇದೆ. ಎರಡೂ ಕೂಡ ಒಂದೇ ದಿನ ಬಂದಿರೋದು ತುಂಬಾ ವಿಶೇಷ. ಹಾಗಾಗಿ 8 ತಾರೀಕು ಗುರುವಾರದ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 5:00-6:00 ಒಳಗೇ ಹೊಸ್ತಿಲು ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠ. ಇಲ್ಲ ಆ ಸಮಯದಲ್ಲಿ ಆಗಲಿಲ್ಲ ಅಂದರೆ ಹುಣ್ಣಿಮೆ ತಿಥಿ ಮುಗಿಯೋದು 9:37, ಅಷ್ಟರ ಒಳಗೆ ನೀವು ಹೊಸ್ತಿಲು ಪೂಜೆಯನ್ನು ಮನೆಯಲ್ಲಿ ಮಾಡ್ಕೊಳ್ಳಿ. ಈ ದಿನದ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ.